ಓಂ ಉಗ್ರಮೀರ ಮಹಾವಿಷ್ಣುಂಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ವೀಕ್ಷಣಂ ಭದ್ರಂ ಮೃತ್ಯುಂ ಮೃತ್ಯುಂ ನಮಾಮ್ಯಹಂ. ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಉಪಾಧ್ಯಾಯ ಮಾಡುವ ನಮಸ್ಕಾರಗಳು. ಈಗ ನಿಮಗೆ ಗುರುಗ್ರಹ ಕೆಟ್ಟಲ್ಲಿ ಏನನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸಲಿಕ್ಕಿದ್ದೇನೆ. ಗುರು ಅಂದರೆ ಆಚಾರ್ಯ, ಆಚಾರ್ಯ ದೇವೋಭವ. ಗುರು ಅಂದರೆ ನಿಮಗೆ ಕಲಿಸಿದಂಥ ಟೀಚರ್ಗಳು. ಆದ್ದರಿಂದ ಅವರುಗಳಿಗೆ ಹಣ್ಣು ಹಂಪಲಗಳನ್ನು ಕೊಟ್ಟಲ್ಲಿ ಇಲ್ಲ ಬಟ್ಟೆ ಬರೆಗಳನ್ನು ಕೊಟ್ಟಲ್ಲಿ ಭಾಳ ಉತ್ತಮ. ನಿಮ್ಮ ಕುಂಡಳಿಯಲ್ಲಿ ನೀಚನಾದಲ್ಲಿ ಅವನನ್ನು ಎತ್ತಲೇಬೇಕು. ಅದಕ್ಕಾಗಿ ಪುಖ್ಯರಾಜ ಅಥವಾ ಪುಷ್ಯರಾಗವನ್ನು ಗುರುವಾರದಂದು ತೆಗೆದುಕೊಂಡು ದೇವರ ಪೀಠದಲ್ಲಿಟ್ಟು 7 ದಿನ ಪೂಜೆ ಮಾಡಿಸಿ ಪಂಚಾಮೃತದಿಂದ ಅಭಿಷೇಕ ಮಾಡಿಸಿ ಗುರುವಾರ ಬೆಳಿಗ್ಗೆ ಸೂರ್ಯೋದಯದ ಹೊತ್ತಿನಲ್ಲಿ ನಿಮ್ಮ ಉಂಗುರದ ಬೆಳಿಗ್ಗೆ ಹಾಕಿಕೊಳ್ಳಿ. ಗುರುಗ್ರಹಕ್ಕೆ ಯಾವುದು? ಬೆಂಗಾಲ್ ಗ್ರಾಮ್. ಬೆಂಗಾಲ್ ಗ್ರಾಮ್ ಬಹಳ ಶ್ರೇಷ್ಠ. ಅದು ಕಡಲೆ, ಆಯಿತಾ? ಅದನ್ನು ನೀವು ಏನು ಮಾಡಬೇಕು, ಕಡಲೆಯನ್ನು ದಾನ ಮಾಡಿದಲ್ಲಿ ಬಹಳ ಒಳ್ಳೆಯದು. ಯಾರಿಗೆ? ಬ್ರಾಹ್ಮಣರಿಗೆ. ಸಾಮಾನ್ಯವಾಗಿ ಗುರುಗ್ರಹ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡ್ತಾನೆ. ಆದರೆ ಆತನು ಎಲ್ಲಿಯಾದರೂ ಮಕರ ರಾಶಿಯಲ್ಲಿದ್ದಾಗ ಅದು ನಿಮ್ಮ ಜಾತಕದಲ್ಲಿಯೇ ಇರಬಹುದು, ಇಲ್ಲ ಗೋಚಾರದ ಗುರುವೇ ಆಗಿರಬಹುದು, ನೀಚನಾಗಿರುತ್ತಾನೆ. ಇನ್ನು ಕೆಲವರಿಗೆ ಗುರುಗ್ರಹನು ಮಾರ್ಕನಾಗಿರುತ್ತಾನೆ. ಉದಾಹರಣೆಗೆ ವೃಷಭ ರಾಶಿ ಅಥವಾ ಲಗ್ನ ಹಾಗೂ ಮಿಥುನ ರಾಶಿ ಲಗ್ನ, ಕನ್ಯಾ ರಾಶಿ ಅಥವಾ ಲಗ್ನ ಹಾಗೂ ತುಲಾ ರಾಶಿ ಲಗ್ನ ಮತ್ತು ಮಕರ ರಾಶಿ ಹಾಗೂ ಲಗ್ನದವರಿಗೆ ಮಾರಕನಾಗಿ ಕೆಲಸವನ್ನು ಮಾಡುತ್ತಾನೆ. ಅಂಥವರು ಗುರುವಿಗೆ ಶರಣು ಹೋಗಬೇಕು ಹಾಗೂ ಆತನಿಗೆ ಸನ್ಮಾನವನ್ನು ಮಾಡಬೇಕು, ಆಯ್ತಾ? ಇನ್ನು ಕುಜ ಕೆಟ್ಟದಲ್ಲಿ ಗುರು ನರಸಿಂಹಸ್ವಾಮಿ ಅಥವಾ ಸ್ವಾಮಿಯೇ ಶರಣಮಯ್ಯಪ್ಪ ಕುಕ್ಕೆ ಸುಬ್ರಹ್ಮಣ್ಯ ಇಲ್ಲವೇ ಕಾಳಹಸ್ತಿಯನ್ನು ಭೇಟಿ ಮಾಡಿ ಪೂಜೆ ಮಾಡಿ ಬನ್ನಿ. ನವಗ್ರಹ ಶಾಂತಿಯನ್ನು ಮಾಡಿ ಮಂಗಲನಿಗೆ ಹೆಚ್ಚಿನ ಮಂತ್ರವನ್ನು ಪಠಿಸಿ. ಬಿಳಿ ಕಡಲೆಯನ್ನು ಸುಬ್ರಹ್ಮಣ್ಯನಿಗೆ ಇಲ್ಲ ಗುರು ನರಸಿಂಹನಿಗೆ ಕೊಡಿರಿ. ನವಗ್ರಹ ಶಾಂತಿಯನ್ನು ಮಾಡಿ ಒಳ್ಳೆಯದಾಗ್ತದೆ. ಬ್ರಾಹ್ಮಣರಿಗೆ ಬಿಳಿ ಕಡಲೆಯನ್ನು ದಾನ ಮಾಡಿ ಹವಳವನ್ನು ಮೊದಲಿನ ಬೆರಳಿಗೆ ಅಥವಾ ಉಂಗುರದ ಬೆರಳಿಗೆ ಧರಿಸಿದರೆ ಉತ್ತಮ. ಇಷ್ಟನ್ನು ಹೇಳಿ ಇದನ್ನು ಇಲ್ಲಿಗೆ ಮುಗಿಸ್ತೇನೆ. ನಮಸ್ಕಾರ.